That's a lovely shot. This time he's just waited on it that bit longer. Got it square on the offside. That went to the boundary like a bullet. Cracking shot from the bat of Sachin Tendulkar. ಚಿಕ್ಕ ವಯಸ್ಸಿನಿಂದ ಕ್ರಿಕೆಟ್ ಆಡೋದು ನಾನು ನಾನು ಹುಟ್ಟಿರೋದು ಆಕ್ಚುಲಿ ಬಿಹಾರ್ ಅಲ್ಲಿಗೆ. ಅಲ್ಲಿ 1960 ಹುಟ್ಟಿದೆ. ಆಮೇಲೆ ಅಲ್ಲಿ ಸ್ಕೂಲ್ ಓದ್ದೆ, ಎಲ್ಲ ಮಾಡಿದೆ. ಅದು ಹಲ್ಲಿನಲ್ಲಿ ಹೊಲ ಗದ್ದಲಿ ಕೆಲಸ ಮಾಡೋದು ಇದು ಮಾಡೋಕ್ಕೆ ಸೆಟ್ ಆಗಲಿಲ್ಲ. ಎಲ್ಲರೂ ಹೇಳೋರು ಅವ್ರು ಇವರು, ನಾನು ಆ ಊರಿಗೆ ಹೋಗಿದೆ, ಇದು ಇವರಲ್ಲಿ ಕೆಲಸ ಮಾಡ್ತೀನಿ, ಆ ಊರಲ್ಲಿ ಕೆಲಸ ಮಾಡ್ತೀನಿ, ಅಲ್ಲಿ ಹಿಂಗಿರ್ತದೆ ಹಂಗಿರ್ತದೆ ಹೇಳ್ತಾರಲ್ವಾ ಊರಲ್ಲಿಗೆ. ಅದಕ್ಕೆ ಅದೇ ಥರ ನಾನು ಯಾಕೆ ಹೋಗಬಾರ್ದು ಅಂತ ನನ್ನ ಮನಸ್ಸು. ಸರ್, ನಾನು ಬೆಂಗಳೂರು ಬಂದಾಗ ಫಸ್ಟ್ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ. ನನಗೂ 19 ವರ್ಷ ಆಯಿತು ಬೆಂಗಳೂರು ಬಂದರೆ 1979. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಸೆಟ್ ಆಯಿತು ಕೆಲಸ ಕಾರ್ಯ ಮಾಡೋಕ್ಕೆ, ಇಲ್ಲಿ ಶುರು ಮಾಡಿದೆ. ಆಮೇಲೆ ನನಗೆ ಕ್ರಿಕೆಟ್ ಆಟಾಡಬೇಕು, ಆಟಾಡೋಕ್ಕೆ ಟೈಮ್ ಇರಬೇಕು. ಕ್ರಿಕೆಟ್ ಆಡಿದ್ದೇನೆ, ಬ್ಯಾಟ್ ಈ ಥರ ಇರಬೇಕು, ಈ ಶಾಟ್ ಹೊಡಿತೀವಿ ಹಿಂಗೆ ಹೋಗಬೇಕು, ಈ ಥರ ಇರಬೇಕು ಅಂತ ನಮಗೆ ಸ್ವಲ್ಪ ಇದು ಐಡಿಯಾ ಬರ್ತದೆ. ಹಾಂ, ಆಮೇಲೆ ಹೋಟೆಲ್ ಬಿಟ್ಟೆ ಮತ್ತು ರಿಪೇರಿ ಚಾಲು ಮಾಡಿದೆ. ಬ್ಯಾಟ್ ರಿಪೇರಿ ಮಾಡಬೇಕಂದ್ರೆ ಜಾಗ ಬೇಕಲ್ವಾ, ಅದಕ್ಕೆ ನಾನು ಕೃಷ್ಣ ಟವರ್ ಅಂತ ಬಿಲ್ಡಿಂಗ್ ಇದೆ ಗಾಂಧಿನಗರಲ್ಲಿಗೆ, ಅಲ್ಲಿ ಪ್ಲೇಯರ್ ಚಾಯ್ಸ್ ಅಂದರೆ ಸ್ಪೋರ್ಟ್ಸ್ ಇದೆ, ಅದು ಮೇಲಿದೆ. ಕೆಳಗಡೆ ಬೇಸ್ಮೆಂಟ್ ಒಳಗೆ ಅಲ್ಲಿ ನಂದು ಶಾಪ್ ಇತ್ತು. ಆ ಬಿಲ್ಡಿಂಗ್ ಮೇಂಟೆನ್ಸ್ ಮಾಡ್ಕೊಂಡು ಇದ್ದೆ ನಾನು. ಇನ್ ಬಿಲ್ಡಿಂಗ್ ಮೇಂಟೆನ್ಸ್ ಇನ್ ಚಾರ್ಜ್ ನಾನು ಇದ್ದೆ ಅವಾಗ. ಬ್ಯಾಟ್ ರಿಪೇರಿ ಮಾಡೋದು 2002 12-13 ವಯಸ್ಸರೊಳಗೆ ನಾನು ಇರುವಾಗ ನಮ್ಮ ತಾತ ಕಾರ್ಪೆಂಟರ್ ಕೆಲಸ ಮಾಡ್ತಾಯಿದ್ರು. ಅದನ್ನ ನೋಡ್ತಿದ್ದೆ ನಾನು, ಅದು ನೋಡಿ ಅವ್ರ ಜೊತೆಗೆ ಹೆಲ್ಪಿಂಗ್ ಕೆಲಸ ಮಾಡ್ತಿದ್ದೆ. ಅದರಿಂದ ಸ್ವಲ್ಪ ನನಗೆ ಐಡಿಯಾ ಆಯಿತು, ಕಲ್ತ್ಕೊಂಡ್ಬಿಟ್ಟು ಕಾರ್ಪೆಂಟರ್ ಕೆಲಸ. ಅದು ನನಗೆ ಈಸಿ ಆಯಿತು. ಬ್ಯಾಟ್ ಅಂದರೆ ಬ್ಯಾಟ್ ಯಾವ ಥರ ಇದೆ ಅಂದರೆ, ನಾವು ಪ್ಲೇಯರ್ಗಳು ಇರ್ತವೆ, ಪ್ಲೇಯರ್ದ ಬಾಡಿ ಲ್ಯಾಂಗ್ವೇಜ್ ಮೇಲೆ ಫಿಟ್ನೆಸ್ ಮೇಲೆ ಹೋಗುತ್ತೆ ಬ್ಯಾಟ್. ಕೆಲವರು ನೀವು ಫಿಟ್ಟಾಗಿದ್ದರೆ, ಕರೆಕ್ಟಾಗಿದ್ದರೆ, ಬಾಡಿ ಕರೆಕ್ಟ್ ಇದ್ದರೆ ಸ್ವಲ್ಪ ಬ್ಯಾಟ್ ಹೆವಿ ಇದ್ರೇ ಒಳ್ಳೆಯದು. ಆ ಸಣ್ಣಕ್ಕೆ ನೆನಪದ್ಲೇ ಇದ್ದರೆ ಅವ್ರಿಗೆ ಹೆವಿ ಬ್ಯಾಟ್ ಕೊಟ್ಟರೆ ಎತ್ತಕ್ಕೆ ಆಗಲ್ಲ. ಆ ಥರ ಬ್ಯಾಲೆನ್ಸ್ ಅವರೇ ಪ್ಲೇಯರೇ ನೋಡಬೇಕು, ಅವರು ಹೇಳಬೇಕು. ನನಗೆ ಬ್ಯಾಟ್ ಸ್ವಲ್ಪ ಬಾಟಮ್ ಹೆವಿ ಅನಿಸ್ತೈತೆ, ಕಟ್ಟು ಪುಲ್ಲು ಹೊಡಿಕೆ ಆಗ್ತಾಯಿಲ್ಲ, ಇದು ಫ್ಲಿಕ್ ಹೊಡಿಕೆ ಆಗ್ತಾಯಿಲ್ಲ ಸ್ವಲ್ಪ ಹೇಳ್ತಾರೆ. ಆವಾಗ ನಾನು ಈ ಕಾಯಿಲೆಗೆ ಈ ಮೆಡಿಸಿನ್ ಕೊಡಬೇಕು ಅಂತ ಹೇಳ್ಬೋದು. ನನ್ನ ಪ್ರಕಾರ ಮಾಡಿದರೆ ಒಂದೇ ಥರ ಮಾಡ್ತೀನಿ ತಿಳ್ಕೊಳ್ಳಿ. ಅವ್ರದ್ದು ಬಾಡಿ ಫಿಟ್ನೆಸ್ ತಕ್ಕನ ಬ್ಯಾಟ್ ಮಾಡಬೇಕು. ನನಗೆ ನಾರ್ಮಲ್ ಪಿಲ್ಲರ್ ಜೊತೆಗೆ ಅವ್ರ ಜೊತೆಗೆ ಊಟ ಮಾಡೋದು, ಹೋಗೋದು ಬರೋದು, ಅವ್ರ ಜೊತೆ ಕ್ಯಾರಮ್ ಬೋರ್ಡ್ ಆಡೋದು, ಮನೇಜಿ ಪಾನ್ ಮಾರೋ ಅಂತ ಹೇಳೋರು, ಕ್ಯಾರಮ್ ಬೋರ್ಡ್ ಆಡೋದು, ಇದು ಮಾಡೋದು. ಅವ್ರ ಜೊತೆಗೆ ಜಾಲಿಯಾಗಿದ್ದೆ ಸರ್ ನಾನು. ಮನೀಶ್ ಪಾಂಡೆ, ಕೆಎಲ್ ರಾಹುಲ್, ಇದು ಮಯಂಕ್ ಅಗರ್ವಾಲ್, ರಾಬಿನ್ ಉತ್ತಪ್ಪ, ಇವೆಲ್ಲ ಸ್ಕೂಲ್ ಓದ್ತಾ ಇದ್ರು. 13 ವಯಸ್ಸು, U13 ಅವರು ಆಡಿದ್ದಾರೆ ಇಷ್ಟೇಟು. ಅವಾಗ ಚಿಕ್ಕ ಸ್ಕೂಲ್ಗಳು ಅಂತ ಬರೋರು, ಅಂಕಲ್ ಅಂಕಲ್ ವಯಸ್ಸಾಚಿ ವಯಸ್ಸಾಚಿ ಹೇಳೋರು. ಅವಾಗ ಆಡ್ತಾ ಆಡ್ತಾವ್ರು ರಂಜಿನಿ ಆಡಿದ್ರು, ಆಮೇಲೆ ಇಂಡಿಯನ್ ಆಡಿದ್ರು, ಅವರೇ ಇಂಟರ್ನ್ಯಾಷನಲ್ ಆಗ್ಬಿಟ್ರು. Cut away down towards third man. That is a highly accomplished test match 100 from KL Rahul. Terrific technique, terrific discipline. This time it's Mayank Agarwal who clips it off his pads. And Mayank Agarwal brings up his fourth test match century. ಜಸ್ಟ್ ಲೈಕ್ ಓದ್ಸಲ್ಲ, ಮನೀಶ್ ಪಾಂಡೆ ಕೂತ್ಕೊಂಡು ಇಲ್ಲಿ 100 ಅವರ್ ಕೂತ್ಕೊಂಡು ಆರಾಮಾಗಿ ಬ್ಯಾಟ್ ರೆಡಿ ಮಾಡಿಸ್ಕೊಂಡು ಆಮೇಲೆ ಹೋದರು. ನಾನು ಅವ್ರು ಅಲ್ಲಿಂದ ಫೋನ್ ಮಾಡುವಾಗ ಹೆಬ್ಬಾಳದಿಂದ, ಅಂಕಲ್ ಆಪ್ಕ ಲೊಕೇಶನ್ ಭೇಜೋ ಅಂತ ಹೇಳ್ದ. ಲೊಕೇಶನ್ ಕ್ಯೂ ಆಪ್ಕ ಘರ್ ತು ಮೇರೆ ಬೇಟೆಗೆ ಮಾಲೂಮ್ ಹೈ, ಮೇರೆ ಬೇಟೆಗೆ ಭೇಜ್ತಾವ ಅಂದ. ನೈ ನೈ ನೀ ಆಪ್ಕೋ ದೇಖ್ ಕೆ ಬಹುತ್ ಸಾಲ ಹೋಗಿ, ಸಾಲ ಹೋಗಿ, ಮೈ ಆರಾಮ್. ಆಮೇಲೆ ಬಂದರು, ಬರ್ತೀನಿ ಒಂದು ಅವರ್ ಒಳಗಡೆ ಇಲ್ಲಿ ಬಂದೈತೆ ಕಾರ್, ಅಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು 4 ಬ್ಯಾಟ್ ರೆಡಿ ಮಾಡ್ತಾ ಮಾಡಿಸ್ಕೊಂಡು ಆಮೇಲೆ ಕೊಟ್ಟೆ. ಹೇಳ್ದು ಕೆತ್ತನ ಹೋಗ ಅಂಕಲ್ ತೆರೆಸ್ಕೊಸ ಪೈಸ ಪುಸ ಹೋಗ್ಯಾ ಹಿಂದೆ ಕಪ್ ಪೈಸ ಪುಸ ನೀ ಗಯ ಸಾಲ ಬಿಟ್ಟು ಇದೆಯಾ ಒಂದು 12,000 ಡ್ರೈವ್ ತೋರಿಸ್ಕೊಂಡು ಹೋಗ್ಬಿಟ್ರ. ಕನ್ನಡ ಕಲಿಬೇಕಂದ್ರೆ ಒಂದು ತಿಂಗಳು ಹೋಗ್ಬೇಕು, ಕಲ್ತೀನಿ ನಾನು ಒಂದೇ ತಿಂಗಳಲ್ಲಿ. ಬೆಂಗಳೂರು ಅವಾಗ ನೋಡಿದ್ರೆ ಸಿಟಿ ಚಿಕ್ಕದಾಗಿತ್ತು, ಇವೆಲ್ಲ ಇಷ್ಟು ಜಾಸ್ತಿ ಪಬ್ಲಿಕ್ ಸಿಟಿ ಇರಲಿಲ್ಲ. ಡಬಲ್ ರೋಡ್ ತವಾಯಿತು, ಮನಿ ಮೋಟರ್ ಡ್ರೈವಿಂಗ್ ಸಿಗ್ತ, ಅಲ್ಲಿಂದ ಆಮೇಲೆ ಗಾಂಧಿನಗರ ಹೋಗ್ತಾಯಿದ್ದೆ. ಹೋಗ್ತಾ ಹೋಗ್ತಾ ಕಾವೇರಿ ಭವನ ಇದಲ್ವಾ, ಅಲ್ಲಿ ಕಟ್ಟೆ ಇದೆ ದೊಡ್ಡದು ಈಗಲೂ. ಅಲ್ಲಿ 30 ದಿವಸ ಅವ್ರಿಗೆ ಕಲೀರಿ
ಕನ್ನಡ ಅಂತ ಪುಸ್ತಕ ಮಾಡ್ತಾಯಿದ್ರು. ಆಮೇಲೆ ಹಿಂದಿ ಟು ಕನ್ನಡ ಬುಕ್ ತೊಗೊಂಡೆ. ಅದು ಒಂದು ದಿವ್ಸಕ್ಕೆ 5 ಅಕ್ಷರ ಕಲಿಬೇಕು. ಕ ಖ ಗ ಘ ಘ ಇದು ಅ ಇ ಉ ಇದ್ರ ಕಲಿಬೇಕು ಒಂದು ದಿವ್ಸಕ್ಕೆ. ಇಷ್ಟೇ ತಗೊಂಡು ಬರೀತಿದ್ದೆ, ಅಳಿಸ್ತಿದ್ದೆ, ಬರೀತಿದ್ದೆ, ಅಳಿಸ್ತಿದ್ದೆ, ಬರೀತಿದ್ದೆ, ಅಳಿಸ್ತಿದ್ದೆ. ಒಂದು ತಿಂಗಳ ಒಳಗೆ ಪೂರ್ತಿ ಮುಗಿಸ್ಬಿಟ್ಟೆ ನಾನು. ಅಲ್ಲೇ ಕನ್ನಡ ಪೇಪರ್ ತಗೊಂಡು ಓದಕ್ಕೆ ಶುರು ಮಾಡಿದೆ. ಪ್ರತಿಯೊಂದು ಕೆಲಸಗಳಿಗೆ ಸ್ವಲ್ಪ ದೇವ್ರದ್ದು ಹೊರ ಇದ್ರೆ ಆಮೇಲೆ ನಾವು ನಮ್ದಿರಿಂದ ಕರೆಕ್ಟಾಗಿ ಅಂದರೆ ಯಾವ ಕೆಲಸ ಮಾಡ್ತೀವೋ ಫುಲ್ಲು ಫೋಕಸ್ ಕೊಡಬೇಕು. ಮಾಡೇ ಮಾಡ್ತೀವಿ, ಆಗೇ ಆಯ್ತದೆ ಅಂದ್ಬಿಟ್ಟು ತೃಪ್ತಿ ಮಾಡಿದರೆ ಆಗಲ್ಲ ಸರ್. ಬೆಂಗಳೂರೊಳಗೆ ಕಾವೇರಿ ನೀರು ಅಂತ ಇದೆಯಲ್ಲ, ಅದು ಕುಡಿತಾರಲ್ವಾ, ಕಾವೇರಿ ನೀರು ಕುಡಿದಿರೋರಿಗೆ ಸ್ವಲ್ಪ ಅಯ್ಯೋ ಅಂತ ಇದ್ದೆ ಮನಸ್ಸವ್ರಿಗೆ, ಅಯ್ಯೋ ಅಂತಿದೆ. ಅದು ದೇವ್ರ ಸ್ವಲ್ಪ ಹೊರ ಇದೆ, ದೇವ್ರ ಮೇಲೆ ಕೂಡ ನಂಬಿಕೆ ಇದೆ. There from the rest of the team. Cricket is a religion in India and Sachin Tendulkar is their god. Plenty of joy for the spectators down here. There's also those millions watching back at home. Sachin Tendulkar's 32nd one day 100 came at a time when India badly needed it from him. What a shot, what a shot. That was not a bad delivery from James Pertle. ಸಚಿನ್ ಮಾತ್ರ ಸಚಿನ್ ಮನಸ್ಸನ್ನೇ ಬೇರೆ. ಅವ್ರಿಗೆ ಬ್ಯಾಟ್ ಮೇಲೆ ಭಾಳ ಗಮನ. ಅವ್ರು 2002-03 ಮಾಡ್ತಾ ಬಂದಿದ್ದೀನಿ. ಅವ್ರದ್ದು ಕ್ಯಾಂಪ್ ಬೆಂಗಳೂರಲ್ಲಿ ಇದ್ರೆ ಔಟ್ ಆಫ್ ಕಂಟ್ರಿ ಹೋಗ್ಬೇಕಂದ್ರೆ ಒಂದು ವಾರ ಬೆಂಗಳೂರು ಕ್ಯಾಂಪ್ ಇರ್ತದೆ. ಕಂಪನಿ ಬ್ಯಾಟ್ ಕಳಿಸ್ತಾರೆ, 4-6 ಬ್ಯಾಟ್ ಕಳಿಸ್ತಾರೆ. ಆ ಬ್ಯಾಟ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಾನೇ ಹೋಗ್ಬೇಕು. ಅವರು ಅಂದರೆ ದೇವ್ರ ಭಕ್ತ ಕೂಡ. ಪೆಟ್ಟಿಗೆರೊಳಗೆ ಬೇರೆಯವ್ರದ್ದು ಕಿಟ್ ಬ್ಯಾಗ್ ಇರ್ತದೆ, ಅವರು ಸಚಿನ್ದು ಕಿಟ್ ಬ್ಯಾಗ್ ಇಲ್ಲ, ಮರದ ಪೆಟ್ಟಿಗೆ ಇದೆ. ಆಮೇಲೆ ಬ್ಯಾಟ್ ಹಾಕೊಂಡು ಪೆಟ್ಟಿಗೆ ತೆಗೆದುಬಿಟ್ಟು ದೇವ್ರದ್ದು ಫೋಟೋ ಇರ್ತದೆ. ಫಸ್ಟು ಪೂಜೆ ಮಾಡಿಬಿಟ್ಟು ಬಂದಿದ್ದರೆ ಅಡ್ಡಿ ಪೂಜೆ ಮಾಡಿ ಆಮೇಲೆ ಬ್ಯಾಟ್ ಇರ್ತದೆ. ಸಚಿನ್ ನಮಗೆ ಭಂಡಾರಿ ಹೇಳ್ತಿಲ್ಲ, ರಾಮ್ ಅನ್ನೋನು, ರಾಮ್ ಕಿಧರ್ ಹೋ ಬೈ ದುಕಾನ್ಮೆ ಹೋ ಪ್ಲೀಸ್, ನಾನು ಈಗ ಒಂದು ಆಸಕ್ತಿ ಹೋ, ಎನ್ ಸಿ ಎಮ್ ಆಜಾವ್ ಟು ಬ್ಯಾಟ್ ಆಯಾ ಹೇ ಅಚ್ಚಾ ವಿಲೋ ಕೆಲ್ ಸಹ ಥೋಡಾ ಚೆಕ್ ಕರು. ಯಾರು ಒಂದ್ಸಲ ಒಂದು 1/2 hour ವೇಟ್ ಮಾಡಿದ್ದಾರೆ ನನಗೆ. ಆಮೇಲೆ ನಾನು ಅನ್ಕೊಂಡು ಸುಮ್ಮನೆ ಫೋನ್ ಮಾಡಿದ್ದೆ ಟೈಮ್ ಪಾಸ್ಗೆ ಹೋಗಿರ್ಬೋದು ಅಂದ್ಬಿಟ್ಟು ನನ್ನ ಕೆಲಸ ಮಾಡ್ತಾ ಇದ್ದೆ. 1/2 hour ಕರೆಕ್ಟಾಗಿ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು, ರಾಮ್ ಕಿಧರ್ ಹೋ ಪಾಜಿ ಮೈ ಟ್ರಾಫಿಕ್ ಮೇ ಫಸ್ ಗಿಯಾ ಹೂ ಏ ಬಾರಿಶ್ ಆ ರಾ ಆರಾಮ್ ಆರಾಮ್ ಪ್ರಪಂಚ ಸಚಿನ್ಗೆ ವೇಟ್ ಮಾಡ್ತಾರೆ, ಸಚಿನ್ ಮಂಡ್ರೆ ಭಂಡಾರಿಗೆ ವೇಟ್ ಮಾಡ್ತಾರೆ, ಮಜಾ ಮಾಡೋ. ಸ್ವಲ್ಪ ಸ್ವಲ್ಪ ಆಮೇಲೆ ಇದು ದೇವ್ರು ಹೊರನೂ ಬೇಕು, ಕಲೆ ಅಲ್ವಾ. ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಇರ್ತದೆ. ಫಿಲಮ್ ಲೈನ್ರು ಹೋದರೆ ಆ್ಯಕ್ಟಿಂಗ್ ಕಲೆ ಇರಬೇಕು. ಜಸ್ಟ್ ಲೈಕ್ ರಾಜ್ಕುಮಾರ್ಗೆ ದೇವ್ರು ಹೊರ ಆಯಿತು, ಪ್ಲಾನ್ ಏನಿಲ್ಲ, ನಾನು ಮಾಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ನೋಡೋಣ ಎಷ್ಟು ದಿವಸ ಇರ್ತದೆ. ಎಲ್ಲಿಗಂತ ಇರ್ತೀನಿ ಮಾಡ್ತೀನಿ.